ಹಾಯ್ ಹಲೋ ವಿದ್ಯಾರ್ಥಿಗಳೇ, ಎಲ್ಲ KCET 122 ವಿದ್ಯಾರ್ಥಿಗಳಿಗೆ ಸ್ವಾಗತ. ಇಲ್ಲಿ ನಿಮ್ಮದು ರ್ಯಾಂಕ್ ಕೋರ್ಸಸ್ ಮಾರ್ಕ್ಸ್ನ ಪ್ರೆಡಿಕ್ಷನ್ ಮಾಡ್ತಿದ್ದೀನಿ ಈ ವಿಡಿಯೋದಲ್ಲಿ. ನಂತರ ಇದು ಬಂದುಬಿಟ್ಟು ನಿಮ್ಮದು ಬೋರ್ಡ್ ಮಾರ್ಕ್ಸ್ 50%, ಮತ್ತು CET 122ರಲ್ಲಿ ನೀವು ಎಷ್ಟು ಅಂಕ ಪಡ್ಕೋತೀರ ಅದು 50% ಇರೋ ಕಾರಣ ಇದು ರಿಸಲ್ಟ್ ಸ್ವಲ್ಪ ಡಿಲೇ ಆಗುತ್ತೆ ಅಥವಾ ವೇರಿ ಆಗುತ್ತೆ. ನೀವೇನು ಏನಾಗಬೇಕಂದ್ರೆ ನೀವು ಇನ್ ಕೇಸ್ ನೀವು PUCಯಲ್ಲಿ ಜಾಸ್ತಿ ತೆಗೆದ್ರಿ, CET ಕಡಿಮೆ ತೆಗೆದ್ರಿ, ಆಗ ನಿಮ್ಗೆ ಮಿಸ್ ಮ್ಯಾಚ್ ಆಗುತ್ತೆ. ಇನ್ ಕೇಸ್ ನೀವು CET ಜಾಸ್ತಿ ಅಂಕಗಳನ್ನು ಪಡ್ಕೊಂಡ್ರಿ CET, ಅದೇ ರೀತಿ PUಯಲ್ಲಿ ಕಡಿಮೆ ಅಂಕಗಳಿತ್ತು ಆ ರೀತಿ ಮಿಸ್ ಮ್ಯಾಚ್ ಆಗುತ್ತೆ. ಇದು ಡಿಪೆಂಡ್ ಆನ್ ಕ್ರೈಟೀರಿಯಾ ಆಗುತ್ತೆ, ನಂಬರ್ ಆಫ್ ಸ್ಟೂಡೆಂಟ್ಸ್ ಇದ್ದಾರೆ, ನಂಬರ್ ಆಫ್ ಸ್ಟೂಡೆಂಟ್ಸ್ ಎಷ್ಟಿದ್ದಾರೆ, ಅವರು ಎಷ್ಟು ಆನ್ಸರ್ ಮಾಡಿದ್ದಾರೆ, ನಿಮ್ಮದು PU ಮಾರ್ಕ್ಸ್ ಎಷ್ಟು ಬಂದಿದೆ, ಅದರ ಎಲ್ಲ ಕ್ರೈಟೀರಿಯಾ ಆಗೋ ಕಾರಣ ಇದು ಜಸ್ಟ್ ಪ್ರಿಡಿಕ್ಷನ್ ಆಗಿರುತ್ತೆ. 200% 100% ಇದೇ ಬರುತ್ತೆ ಅಂತ ಚಾನ್ಸ್ ಇರೋದಿಲ್ಲ. ಆ್ಯಸ್ ಪರ್ ರಿಪೋರ್ಟ್ಸ್ ಪ್ರಕಾರ ಇದು ಒಂದು ಪ್ರಿಡಿಕ್ಷನ್ ಆಗಬಹುದು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ನಂತರ ನಿಮ್ಮದು ಫಸ್ಟ್ ರ್ಯಾಂಕ್ ಬರಬೇಕಂದ್ರೆ ಅರೌಂಡು 175 175 ಮೇಲೆ ಬಂದರೆ ನಿಮ್ಮ ಫಸ್ಟ್ ರ್ಯಾಂಕ್ ಬರ್ಬೋದು. ಸೆಕೆಂಡು, ಥರ್ಡು, ಫೋರ್ತು, ಫಿಫ್ತು, ಸಿಕ್ಸ್ತು, ಸೆವೆಂತು, ಏಯ್ತು, ಅಪ್ ಟು ಟೆನ್ನು ನಿಮಗೆ ಗೊತ್ತಿರೋ ಪ್ರಕಾರ ಮೋರ್ ದೆನ್ 160 160 ಮೇಲೆ ತೆಗೆದ್ರೆ ನಿಮಗೆ ಅಪ್ ಟು 10 ರ್ಯಾಂಕಿಂಗ್ ಬರಬೋದು ಅಂತ ಪ್ರಿಡಿಕ್ಷನ್ ಮಾಡ್ತಾ ಇದ್ದಾರೆ. ನಂತರ ಅಪ್ ಟು 100 ನೋಡೋದಾದರೆ ಮೋರ್ ದೆನ್ 150 180ಗೆ ಮೋರ್ ದೆನ್ 150 ತೆಗೆದ್ರೆ 100 ರ್ಯಾಂಕಿಂಗ್ ಅದ ಹತ್ರ ಒಳಗೆ ಬರ್ಬೋದು ಅಂತ ಹೇಳ್ತಾ ಇದ್ದಾರೆ. ಇದು CS ಸ್ಟೂಡೆಂಟ್ಸ್ಗೆ ಆಗೋದಿಲ್ಲ, ಒಟ್ಟಾರೆ ಟೋಟಲಾಗಿ ಹೇಳ್ತಾ ಇದ್ದೀನಿ. ನಂತರ 100 ಮುಗೀತು, ನಂತರ 1000 ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. 1000 ಒಳಗೆ ಬರಬೇಕು ಅಂದರೆ 100 ಅಂತ ಕೊಟ್ಟಿದ್ದಾರೆ. ಇದು ಬಹುಶಃ ಹೆಚ್ಚಿಗೆ ಆಗುತ್ತೆ ಅನ್ಕೋತೀನಿ. ರೀ 180 100 ತೆಗೆದ ತಕ್ಷಣ ನಮಗೆ 1000 ರ್ಯಾಂಕಿಂಗ್ ಒಳಗೆ ಬರೋದಿಲ್ಲ ಅನ್ಕೋತೀನಿ. ಕಾಂಪಿಟೇಷನ್ ಇವಿರೋ ಕಾರಣ ಈ ಸಲ ಸ್ವಲ್ಪ ಬದಲಾವಣೆ ಆಗಬಹುದು ಅಂತೇಳಿ ನನ್ನ ಅನಿಸಿಕೆ. ನಂತರ ಅಪ್ ಟು 2000 100 to 115 ಅಂತ ಹೇಳ್ತಿದ್ದಾರೆ. ಅಪ್ ಟು 3000 100 to 105, ಅಪ್ ಟು 4000 85 to 90 ಅಂಕಗಳು ಪಡ್ಕೊಂಡ್ರೆ, ಅಪ್ ಟು 6000 ಆದರೆ 70 to 75 ಇದ್ರೆ ನಿಮ್ಮದು 60 60 60000 ಬರುತ್ತಂತೆ. ಸಾರಿ 6000 ಬರುತ್ತೆ 70 to 75 ತೆಗೆದ್ರೆ. ನಂತರ 10000 to 20000 ಬಂದರೆ ನಿಮ್ಗೆ 60 to 65 60 to 65 ತೆಗೆದ್ರೆ 10000 to 20000 ಎಕ್ಸ್ಪೆಕ್ಟ್ ಮಾಡ್ಬೋದು. ಇದು ಬಂದ್ಬಿಟ್ಟು ಎಷ್ಟು ಪ್ರೊಡಿಕ್ಷನ್ನು. ನಂತರ 10000 to 20000 ಬೇಕಂದರೆ 60 to 65, ನಂತರ 20000 1 to 40000ಗೆ 55 to 60, 40000 ಇಂದ 50000 ಬಂದುಬಿಟ್ಟು 50 to 55, 50000 ಇಂದ 60000 ಬಂದುಬಿಟ್ಟು 45 to 50 ಆಗಿರ್ತದೆ. ನಂತರ less than 50 or less than 45 ಇದ್ದರೆ ನಂತರ 60000 ಮೇಲೆ ನಿಮಗೆ ಬರಬೋದಾಗಿರ್ತದೆ. ಇದು ಒಂದು ಆವ್ರೇಜ್ ಆಗಿರ್ತದೆ, ಆಲ್ಮೋಸ್ಟು ಇದೇ ಒಂದು ಸ್ವಲ್ಪ ಒಂದು ತಕ್ಕ ಮಟ್ಟಿಗೆ ಈಕ್ವಲ್ ಆಗ್ಬೋದು. ನಾನು ಹೇಳೋ ಪ್ರಕಾರ ಮೇಲೆ ಡಿಪೆಂಡ್ ಆಗುತ್ತೆ ನಿಮ್ಮದು ಅಂಕಗಳು, ಮತ್ತು PU ಬೋರ್ಡ್ ಅಂಕಗಳು, ಮತ್ತು ನಿಮ್ಮದು CET ಅಂಕಗಳು ಇರೋ ಕಾರಣ ಡಿಪೆಂಡ್ ಆಗುತ್ತೆ ಅಂತ ಹೇಳೋಕ್ಕೆ ಇಷ್ಟಪಡ್ತೇನೆ. ಇದು ಇವತ್ತಿನ ವಿಡಿಯೋ. ಥ್ಯಾಂಕ್ ಯು ಫಾರ್ ವಾಚಿಂಗ್.